ಇಂದು ನಾನು ಸ್ವತಂತ್ರ ದಿನದ ಕುರಿತು ಒಂದೆರಡು ಮಾತನಾಡುತ್ತೇನೆ. 1947 ಆಗಸ್ಟ್ 15 ನಮ್ಮ ದೇಶ ಸ್ವತಂತ್ರವಾಯಿತು. ಇದನ್ನು ಪಡೆಯಲು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಭಗತ್ ಸಿಂಗ್ ಮುಂತಾದವರು ಶ್ರಮ ವಹಿಸಿದ್ದಾರೆ. 1857 ದಂಗೆಯಲ್ಲಿ ಬ್ರಿಟಿಷರ ಅಧಿಕಾರಿ ಮೇಜರ್ ಹ್ಯಾಡ್ಸನ್ನ ನೀತಿಗೆಟ್ಟ ಆದೇಶದ ವಿರುದ್ಧ ಹೋರಾಡಿ ರಾತ್ರೋರಾತ್ರಿ ಹ್ಯಾಡ್ಸನ್ನನ್ನು ಹರಹರ ಎನಿಸಿದ ಮಂಗಲ್ ಪಾಂಡೆ ದೇಶಕ್ಕೆ ದುಡಿದು ದೇಶಕ್ಕಾಗಿ ಮಡಿದು ಭಾರತ ಮಾತೆಯ ಮಡಿಲೊಳಗೆ ಹುತಾತ್ಮರಾದರು. ದೇಶದ ತುಂಬೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕ್ರಾಂತಿಯ ಬೀಜ ಬಿತ್ತಿದರು. ಬ್ರಿಟಿಷರ ವಿರುದ್ಧ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಸತ್ಯಾಗ್ರಹ ಎಂಬ ಹೋರಾಟದ ಅಸ್ತ್ರಗಳನ್ನು ತನ್ನ ಶಸ್ತ್ರಗಳನ್ನಾಗಿ ಮಾಡಿಕೊಂಡು ಬ್ರಿಟಿಷರನ್ನು ನಿದ್ದೆಗೆಡುವಂತೆ ಮಾಡಿದರು. ಇವರ ಗರಡಿಯಲ್ಲಿ ಬೆಳೆದ ಸುಭಾಷ್ ಚಂದ್ರ ಬೋಸರು ಕೊನೆಯದಾಗಿ ಶಾಂತಿ ಪಡೆಯನ್ನು ಬಿಟ್ಟು ಕ್ರಾಂತಿ ಪಡೆಯನ್ನು ಕಟ್ಟಿದರು. ನನಗೆ ರಕ್ತ ಕೊಡಿ, ನಾನು ನಿನಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿ ಬ್ರಿಟಿಷರಿಗೆ ವಾರ್ ಅಂಡ್ ವಾರ್ ಮುಟ್ಟಿಸಿದ ನಮ್ಮೆಲ್ಲರ ನೇತಾಜಿ ಸುಭಾಷ್ ಚಂದ್ರ ಬೋಸರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್, ಬಿಸ್ಮಿಲ್ಲಾ ಇವರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕ್ರಾಂತಿಯ ಕಹಳೆಯನ್ನು ಊದಿದರು. ಭಗತ್ ಸಿಂಗರು ಸೆರೆಮನೆಯಲ್ಲಿದ್ದಾಗ ಅವರ ತಾಯಿ ಹೇಳಿದ ಮಾತಾಗ, ನಿನ್ನ ನಿಲುಮೆಯನ್ನು ಬದಲಿಸಬೇಡ, ಪ್ರಪಂಚವು ಮರೆಯಲಾಗದ ಸಾವು ನಿನ್ನದಾಗಲಿ ಎಂದು ತಾಯಿ ವಿದ್ಯಾವತಿ ಹೇಳಿದ ಮಾತು ಭಗತ್ ಸಿಂಗ್ ಅವರು ಯಾವಾಗಲೂ ಸ್ಮರಿಸುತ್ತಿದ್ದರು. ಇಂತಹ ತಾಯಿಯ ನುಡಿಗಳಿಗೆ ಉತ್ತೇಜನ ಕೊಟ್ಟ ಭಗತ್ ಸಿಂಗ್ ಗಲ್ಲು ಕಂಬದ ಕಡೆಗೆ ಹೊರಟಾಗ ಗಲ್ಲು ಶಿಕ್ಷೆ ನೀಡುವ ಅಧಿಕಾರಿಯು, ನಾನು ನಿನಗೆ ಗಲ್ಲು ನೀಡುತ್ತೇನೆ ಎಂದು ಹೇಳಿದಾಗ ಭಗತ್ ಸಿಂಗ್ ಹೇಳುತ್ತಾನೆ, ಯು ಹ್ಯಾವ್ ಒನ್ ಆಪರ್ಚುನಿಟಿ ಹಿಯರ್, ನಾನು ನಿನಗೆ ಒಂದು ಅವಕಾಶ ನೀಡುತ್ತೇನೆ, ನನ್ನಂಥವನನ್ನು ಕೊಂದು ನಿನ್ನ ಜನ್ಮ ಪಾವನ ಮಾಡಿಕೋ, ಏಕೆಂದರೆ ನನ್ನ ದೇಶದ ಯುವಕರು ಮರಣವನ್ನು ಮಹಾನವಮಿಯನ್ನಾಗಿ ಸ್ವೀಕರಿಸಿ ಸಂಭ್ರಮ ಪಡುತ್ತಾರೆ. ಹೀಗೆ ನಗು ನಗುತ್ತಾ ಹೇಳಿ ಸಾವನ್ನಪ್ಪಿ ಯುವ ಬಳಗದ ಹೃದಯದಲ್ಲಿ ಪ್ರೇಮವನ್ನು ಬಿತ್ತಿದರು. ಉತ್ತರದಲ್ಲಿ ಝಾನ್ಸಿರಾಣಿ ಲಕ್ಷ್ಮೀಬಾಯಿ, ದಕ್ಷಿಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿಯಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಲಾರ್ಡ್ ಡಾಲ್ಹೌಸಿಯ ನೀತಿಯ ದತ್ತು ಮಕ್ಕಳನ್ನು ಝಾನ್ಸಿರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತು ಮಕ್ಕಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ಸೈನ್ಯವನ್ನು ಬೆನ್ನತ್ತಿ ಸೆದೆಬಡಿದಳು. ಕಿತ್ತೂರು ರಾಣಿ ಚೆನ್ನಮ್ಮಳು ಬ್ರಿಟಿಷರನ್ನು ಸೆದೆಬಡೆಯಲು ಕತ್ತಿಯನ್ನು ಕೈಗೆತ್ತಿಕೊಂಡಳು. ಹೆಣ್ಣು ಅಬಲೆಯಲ್ಲ ಸಬಲೆ ಎಂದು ಬ್ರಿಟಿಷರಿಗೆ ಮನವರಿಕೆ ಮಾಡಿದಳು. ಸ್ವತಂತ್ರ ಪಡೆಯಲು ಸಾಕಷ್ಟು ಮಹನೀಯರು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರು ಬಯಸಿಕೊಟ್ಟಿರುವ ಸ್ವತಂತ್ರವನ್ನು ಶಿಷ್ಟಾಚಾರವಾಗಿ ಬಳಸದೆ ಶಿಷ್ಟಾಚಾರವಾಗಿ ಬಳಸಿ ಅವರ ಋಣ ತೀರಿಸಬೇಕಿದೆ. ಯುವ ಬಳಗವು ದೇಶದ ಸಂಪತ್ತು, ಅವರು ದುಶ್ಚಟದ ದಾಸರಾಗದೆ ದೇಶದ ಸೇವಕರಾಗಬೇಕು. ಗಾಂಧೀಜಿಯವರು ಹೇಳಿದಂತೆ, ಯೂತ್ಸ್ ಆರ್ ಸಾಲ್ಟ್ ಆಫ್ ರೇಷನ್, ಉಪ್ಪು ರುಚಿ ಕಳೆದುಕೊಂಡರೆ ಉಪ್ಪಿಗೆ ರುಚಿ ಕೊಡುವವರು ಯಾರು? ಪ್ರತಿಯೊಂದು ರಂಗದಲ್ಲಿಯೂ ಮುಂದುವರಿಯುತ್ತಿರುವ ನಮ್ಮ ದೇಶದಲ್ಲಿ ಸಾಮರಸ್ಯ ಮೂಡಿಸುವುದು ನಮ್ಮೆಲ್ಲರ ಹೊಣೆ. ಕೊನೆಯದಾಗಿ ಕುವೆಂಪುರವರ ಒಂದು ಮಾತನ್ನು ನೆನಪಿಸಿಕೊಳ್ಳುವುದಾದರೆ, ಜನ ನೆಚ್ಚಲಿ ನೆಚ್ಚದಿರಲಿ, ಮುಂಬರುವ ಹುಚ್ಚರಲಿ, ಮುಂದೆ ಸಾಗುವುದೇ ಗೆಲುವು, ಹಿಂದೆ ಸರಿಯುವುದೇ ಸಾವು ಎಂದು ಹೇಳುತ್ತಾ ದೇಶದ ರಕ್ಷಣೆಗೆ ಮುಂದಾಗೋಣ ಎಂದು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.